ನೀಡ್ಸ ಪಬ್ಲಿಕ್ನ ಎಲ್ಲ ವೀಕ್ಷರಿಗೆ ನಮಸ್ಕಾರ. ತುಂಬ ಜನ ಕೇಳ್ತಾ ಇದ್ರಿ ಬ್ರೋ, 10,000 ರೂಪಾಯಿ ಒಳಗಡೆ ಒಂದು ಸಿಸ್ಟಮ್ ಬಿಲ್ಡ್ ಮಾಡ್ಬೋದಾ, ಸಿಸ್ಟಮ್ ಸಿಗುತ್ತಾ ನಿಮ್ಮ ಹತ್ರ ಅಂತ ಕೇಳ್ತಾ ಇದ್ರಿ. ಹೌದು, ಇವಾಗ ನೀವು ನೋಡ್ತಾ ಇರೋದು ಕೇವಲ 5,999 ರೂಪಾಯಿಗೆ ಒಂದು ಹೊಸ ಸಿಸ್ಟಮ್ನ, ಹೊಸ PCನ ನಿಮಗೆ ಬಿಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ನಿಮಗೆ ಎಲ್ಲ ಪಾರ್ಟ್ಸ್ ಮೇಲೆ 1 ವರ್ಷಗಳ ಕಾಲ ಗ್ಯಾರಂಟಿ ಸಹಿತ ಸಿಗ್ತಾ ಇರುವಂಥದ್ದು, ರಿಪ್ಲೇಸ್ಮೆಂಟ್ ಸಿಗ್ತಾ ಇರುವಂಥ ಒಂದು ಬಿಲ್ಡ್ ಇದಾಗಿರುವಂಥದ್ದು. ಹೌದು, ಕೇವಲ 5,999 ರೂಪಾಯಿ ಸಿಗ್ತಾ ಇದೆ. ಸೊ ಇಷ್ಟು ಕಡಿಮೆ ಬೆಲೆಗೆ ಏನು ಸಿಸ್ಟಮ್ ಇದು, ಏನೆಲ್ಲ ವರ್ಕ್ ಮಾಡ್ಬೋದು ಅಂತ ನಿಮಗೆ ಖಂಡಿತವಾಗ್ಲೂ ಒಂದು ಕ್ವಶನ್ ಬರುತ್ತೆ. ನೀವೇನಾದರೂ ಹೊಸದಾಗಿ ಸೈಬರ್ ಕೆಫೆ ಮಾಡ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಹತ್ರ ತುಂಬ ಕಡಿಮೆ ಬಜೆಟ್ ಇತ್ತು, ಒಂದು 5-6 ಸಿಸ್ಟಮ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ, ಅವರಿಗೆ ಒಂದು ಸಿಸ್ಟಮ್ ತಕ್ಕೊಡೋಣ, ಒಂದು ಅವರಿಗೆ ಟೈಪಿಂಗ್ ಕಲಿಸೋಣ, ಪೇಂಟ್ ಕಲಿಸೋಣ, MS Office ಕಲಿಸೋಣ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ನಿಮ್ಮದೇ ಒಂದು ಚಿಕ್ಕ ಆಫೀಸ್ ಇದೆ ಮನೆಯಲ್ಲಿ, ಒಂದು ಡೇಟಾ ಎಂಟ್ರಿ ಮಾಡೋಕ್ಕೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ, MS Office ವರ್ಕ್ ಮಾಡೋಕ್ಕೆ, MS Excel ವರ್ಕ್ ಮಾಡೋಕ್ಕೆ, ಟ್ಯಾಲಿ ವರ್ಕ್ ಮಾಡೋಕ್ಕೆ ಒಂದು ಕಡಿಮೆ ಬಜೆಟ್ನಲ್ಲಿ ಒಂದು ಸಿಸ್ಟಮ್ ಬೇಕು ಅಂತ ನೋಡ್ತಾ ಇದ್ದೀರಾ ಅಂತಂದರೆ, ಅಥವಾ ನಿಮ್ಮದು ಜೆರಾಕ್ಸ್ ಶಾಪ್ ಇತ್ತು, ಜೆರಾಕ್ಸ್ ಪ್ರಿಂಟೌಟ್ಸ್ನ ತಕ್ಕೊಡೋಕ್ಕೆ, ಆಮೇಲೆ ಸಣ್ಣ ಪುಟ್ಟ ವರ್ಕ್ನ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ಸ್ಟೂಡೆಂಟ್ಸ್ಗಳಿಗೆ PUC ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡ್ತಾ ಇರ್ತೀರಾ, ಪ್ರಾಜೆಕ್ಟ್ ವರ್ಕ್ಗಳಿಗೆ ಒಂದು ಡಾಕ್ಯುಮೆಂಟೇಷನ್ಗೆ ಸಿಸ್ಟಮ್ ಬೇಕಾಗಿರುತ್ತೆ, ನಿಮ್ಮ ಹತ್ರ ಬರೀ ಒಂದು 6,000 ರೂಪಾಯಿ ಬಜೆಟ್ ಇರುತ್ತೆ, ಅಂಥವ್ರಿಗೆ ಈ ಸಿಸ್ಟಮ್ ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಒಂದು i3 processorನ ಸಹಿತ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಈ ಏನೆಲ್ಲ ಒಂದು ಪಾರ್ಟ್ಸ್ನ ಯೂಸ್ ಮಾಡಿದ್ದೀವಿ, ಏನು ಕಾಸ್ಟ್ ಆಗುತ್ತೆ ಅಂತ ನಿಮಗೆ ಡೀಟೇಲಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಈವನ್ ನನ್ನ ಫ್ರೆಂಡ್ ಒಬ್ಬನು 10 ವರ್ಷದಿಂದ ಈ ಫೀಲ್ಡ್ನಲ್ಲಿ, ಅವನಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಅವನು ಸಹಿತ ನಾನು ಒಂದು ವಿಡಿಯೋದಲ್ಲಿ ನಾನು ಜಾಯಿನ್ ಮಾಡ್ಕೋತೀನಿ. ಇನ್ ಕೇಸ್ ಈ ಬಜೆಟಲ್ಲಿ ನೀವೇನಾದರೂ PC ನೋಡ್ತಾ ಇದ್ದೀರಾ ಅಂತಂದರೆ, ಒಂದು ಒಳ್ಳೆ ಕಾನ್ಫಿಗರೇಷನ್ ವಿತ್ 1 ವರ್ಷ ನಿಮಗೆ ಕಂಪ್ಲೀಟ್ ಆಗಿ ವಾರಂಟಿಯೊಂದಿಗೆ ಬರತಕ್ಕಂಥ ಈ ಸಿಸ್ಟಮ್ ಬಿಲ್ಡ್ನ ನಾವು ನಿಮಗೆ ಅಸೆಂಬಲ್ ಮಾಡಿ ಏನೆಲ್ಲ ಪಾರ್ಟ್ಸ್ ಯೂಸ್ ಮಾಡಿದೆ ಅಂತ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀವಿ. ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಓಂ ಸಿಂಗ್ ಅಂತ, ಸೊ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ನಾವು ಇಲ್ಲಿ ಪಾರ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀವಿ. ಫಸ್ಟ್ ಐ ಟೆಲ್ ಯು, ಮತ್ಲಬ್ ದಿಸ್ ಪ್ರೈಸ್ ಫಾರ್ 5,990 ಅಂದರ್ ಆಲ್ ಇಂಡಿಯಾ ಮೇ ಸೆಕೆಂಡ್ ಹ್ಯಾಂಡ್ ಬಿ ನಹೀಂ ಮಿಲೇಗಾ. ಹೌದು, ಮತ್ಲಬ್ ಈಗ ಬಾತ್ ಬೋಲು, ಯೇ ಜೋ ಐಟಮ್ ಹೈ ದಿಸ್ ಪಾರ್ಟ್ ಎವ್ರಿ ಕನ್ನಡ ಸ್ಟೋರ್ ಎವ್ರಿ ಇನ್ ಕನ್ನಡ ಕರ್ನಾಟಕ ಕರ್ನಾಟಕ ಮೀನ್ಸ್ ಎವ್ರಿ ನ್ಯೂ ಕಂಪ್ಯೂಟರ್ ಸ್ಟೋರ್ ನಾ 10,000 100% ಯು ಕ್ಯಾನ್ ಚೆಕ್ ಎವ್ರಿವೇ ಸೇಮ್ ಐಟಮ್ ಎವ್ರಿ ವೇಲ್ ಚೆಕ್ 100% ಐ ಟೆಲ್ ಯು 10,000 ಬಟ್ ಸರ್ ಯೋರ್ ದು ಶಾಪ್ ಇದೆ ಬಟ್ ಐ ಜಸ್ಟ್ ಎಕ್ಸ್ಪ್ಲೇನ್ ಸೋ ಐ ಆಮ್ ಯೂಸಿಂಗ್ i3 ಇಂಟರ್ ಕೋರ್ i3 650 ಮಾಡೆಲ್ ನಂಬರ್ ಇದೆ 2 core ನಂಬರ್ ಆಫ್ 2 cores 4 threads 3.2 gigas ಇದು ಕ್ಲಾಕ್ ಸ್ಪೀಡ್ ಇದೆ ಆಮೇಲೆ ಇಂಟೆಲ್ ಗ್ರಾಫಿಕ್ ಕಾರ್ಡ್ ಬರುತ್ತೆ ಇನ್ಸೈಡ್ ಪ್ಲಸ್ TDP watts ಇಸ್ ದ ಪವರ್ 72 watts ಬರುತ್ತೆ ಅಂಡ್ 32 GB RAM ಸಪೋರ್ಟಿಂಗ್ ಇದೆ DDR3 ಲೈಕ್ 1 megas ಸ್ಪೀಡ್ 1,300 megas ಟು 1,600 megas 32 GB ಇದು ಸಪೋರ್ಟಿಂಗ್ ಇದೆ ಬಟ್ ನಾವು ಇವಾಗ ಬರೀ 4 GB RAM ಯೂಸ್ ಮಾಡ್ತೀವಿ ಏನಕ್ಕೆ ಅಂತಂದ್ರೆ ಬಜೆಟ್ ಕಡಿಮೆ ಮಾಡಬೇಕಾಯ್ತಾ ಸೊ ಬಜೆಟ್ ಕಡಿಮೆ ಮಾಡೋಕ್ಕೋಸ್ಕರ ಲೈಕ್ 600 to 700 rupees ಎಕ್ಸ್ಟ್ರಾ ದೆನ್ ಒನ್ ಮೋರ್ 4 GB ಆಡ್ ಮಾಡಬೇಕು ವಿದ್ 8 GB ಬರುತ್ತೆ ಐ ಥಿಂಕ್ ಬೆಟರ್ ಅಂಡ್ ಲಿಟಲ್ ಬಿಟ್ ಇಸ್ಟ್ ಬಜೆಟ್ 2,000 ಎಕ್ಸ್ಟ್ರಾ ದೆನ್ ಪರ್ಚೇಸ್ 1-2 GB ಗ್ರಾಫಿಕ್ ಲೈಕ್ ಫೋಟೋಶಾಪ್ ಕೊರಲ್ ಡ್ರಾ ಕೆಟಿಆರ್ ನಾರ್ಮಲ್ ಎಡಿಟಿಂಗ್ ಸಾಫ್ಟ್ವೇರ್ ಅಂಡ್ ನಾರ್ಮಲ್ ಗೇಮ್ ಆಲ್ಸೋ ಸಪೋರ್ಟ್ ಇದು PC ಸಾರಿ ಮಹಿನ್ ಕನ್ನಡ ನಾಟ್ ಲೈಕ್ ದೈಟ್ ಬಟ್ ಎಕ್ಸ್ಪ್ಲೇನ್ ಇದು ಐ ಥಿಂಕ್ ಯು ಕ್ಯಾನ್ ಸೈಬರ್ ಕೆಫೆ ಆಲ್ ಟೈಪ್ ಯೂಸ್ ಆಫ್ಟರ್ ಸ್ಟೂಡೆಂಟ್ ಯೂಸ್ ಲೈಕ್ ಆನ್ಲೈನ್ ಕ್ಲಾಸಸ್ PTP ಎಕ್ಸೆಲ್ ವರ್ಡ್ ಆಫೀಸ್ ವರ್ಕ್ ಈವನ್ ಜಾವಾ ಸ್ಕೂಲ್ ಗಳಿಗೆ ಲೈಕ್ ಆಲ್ ಟೈಪ್ ಐ ಥಿಂಕ್ ಇಸ್ ಅ ಬೆಟರ್ ಪ್ಲಸ್ 1 year ವಾರಂಟಿ ಅದು ಆಕ್ಚುಲಿ ಮೇನ್ ಥಿಂಗ್ ಯಸ್ ಮೇನ್ ಎವ್ರಿ ಯು ವಿಲ್ ಗೋ then 7000 second hand PC computer and no warranty new PC 599 and purchase everywhere you will check everywhere this I think not everywhere not matlab ye kahi pe bhi nahi milega all India mein sir bol rahe ki hamara Kannada person hai na unme student hai un logo ko bahut sare log स्कैम कर रहे हैं उनको मालूम नहीं पड़ता कि ये चीज का वैल्यू क्या है तो वो लोग वहाँ से ले लेते हैं तो उनके लिए मुझे बताओ कि सबसे कम है और सबसे अच्छी चीज क्या है तो हम लोगों ने रिसर्च किया आप कहीं पे भी चेक करो मैं गारंटी से बोलता हूँ ना तो आपको ये प्राइस इतना कम मिलेगा गारंटी से और ये परफॉर्मेंस भी आप कहीं से भी लेते हो ना अगर आप ऑल इंडिया में अगर आप कहीं से जाओ बोले यही आइटम दो इसमें कोई चेंजेस मत करो दिस प्राइस नॉट पॉसिबल आप और मैं तो सेल करता नहीं सर करते हैं आप इनसे भी ले सकते हो बट ये चीज अच्छा है जैसे कि मैं बताता हूँ ये जो CPU है इसके अंदर अपने को 2 core मिल जाएंगे 2 core बताते हैं 2 cores 4 threads मतलब 2 core 2 आदमी होते हैं उसके 4 एक्स्ट्रा हैंड होते हैं
ಪವರ್ಫುಲ್ ಆಫ್ಟರ್ ಕ್ಲಾಕ್ ಸ್ಪೀಡ್ ನೋ 3.2 GHz ಇದೆ. ಸೂಪರ್. ಜೋ ಆಪ್ ಲ್ಯಾಪ್ಟಾಪ್ ಲೇತೋ 20-30 ಹಜಾರ್ ಉಸ್ಮೇ ಭೀ 2 GHz 2.3 GHz ಬರುತ್ತೆ. ಔರ್ TDP ವಾಟೇಜ್ 72 ಔರ್ ಇಂಟೆಲ್ ಗ್ರಾಫಿಕ್ ಕಾರ್ಡ್ ಆನ್ ಬೋರ್ಡ್ ಮಿಲ್ ಜಾತಾ ಹೈ. ಓಕೆ. ಔರ್ 32 GB ರ್ಯಾಮ್ ಸಪೋರ್ಟಿಂಗ್ ಭೀ ಹೈ. ಇಸ್ಕೆ ಅಂದರ್ ಭೀ ಆಪ್ ಫೋಟೋಶಾಪ್ ಯಾ ನಾರ್ಮಲ್ ಸಾರೇ ಸಾಫ್ಟ್ವೇರ್ ಇಸ್ಕೆ ಅಂದರ್ ಭೀ ವಿದೌಟ್ ಗ್ರಾಫಿಕ್ ಕಾರ್ಡ್ ಭೀ ಆಪ್ ಇನ್ಸ್ಟಾಲ್ ಕರ್ ಸಕ್ತೆ ಹೋ. ಓಕೆ. ಸೊ ಮದರ್ ಬೋರ್ಡ್ ಯಾವ್ದು ಯೂಸ್ ಮಾಡ್ತಾ ಇದೀವಿ ಬ್ರೋ? ಜಿಬ್ರೋನಿಕ್ಸ್ JEB H55. ದೇಖೋ ಹಮ್ ಮದರ್ ಬೋರ್ಡ್ ಆಪ್ ಕೋಯ್ ಭೀ ಯೂಸ್ ಕರ್ ಸಕ್ತೆ ಹೋ, ಬಟ್ ಜೊ ಹಮ್ ಮದರ್ ಬೋರ್ಡ್ ಯೂಸ್ ಕರೇ ನಾ ಜೀ ಮೇ ಆಪ್ಕೋ ಬತಾತಾ ಹೂ ಇಂಟೆಲ್ ಸಿಪ್ ಚೆಟ್ ಕೆ ಸಾಥ್ ಹೈ, ಜೆಬ್ರೋನಿಕ್ ಬ್ರಾಂಡ್ ಹೈ, ಬಟ್ ಇಂಟೆಲ್ ಸಿಪ್ ಇಸ್ಕಿ ಜೊ VRM ಹೈ, ಇಸೆ ಬೋಲ್ತೆ VRM, ಯೇ 5 capacitor ಕೆ ಸಾಥ್ ಹೈ, ಮತ್ಲಬ್ ಹೀಟಿಂಗ್ ನಹೀ ಹೋಗಾ, ಉಸ್ಕೆ ಅಲಾವಾ 2 RAM slot ಹೈ, ತೊ 32 GB ತಕ್ ರ್ಯಾಮ್ ಸಪೋರ್ಟಿಂಗ್ ಹೈ, DDR3 ಕಿ ಕೋಯ್ ಭೀ 8.8 ಕಿ ಕೋಯ್ ಡಾಲ್ ಸಕ್ತೆ ಹೋ, ಉಸ್ಕೆ ಅಲಾವಾ ಇಸ್ಕೆ ಅಂದರ್ ಹಾರ್ಡ್ ಡ್ರೈವ್ ಯಾನ್ SSD ಅಪ್ಡೇಟ್ ಕರ್ನಾ ತೊ 4 slot ಹೈ, ಹೌದು, ಉಸ್ಕೆ ಬಾದ್ ಇಸ್ಕೆ ಅಂದರ್ ಗ್ರಾಫಿಕ್ ಕಾರ್ಡ್ ಡಾಲ್ನಾ ಏಕ್ ಔರ್ ಸ್ಲಾಟ್ ಮಿಲ್ ಜಾತಾ ಹೈ, ಇಸ್ಕಾ ಫ್ಯಾನ್ ಆಲ್ರೆಡಿ ಆತಾ ಹೈ, ಉಸ್ಕೆ ಅಲಾವಾ ಇಸ್ಮೇ ಕ್ಯಾ ಕ್ಯಾ ಪೋರ್ಟ್ ಮಿಲ್ತೆ ಹೈ, 6 USB slot ಇದೆ, 1 lens slot ಇದೆ, 1 HDMI, ಯು ಕ್ಯಾನ್ ಫಿಟ್ ಯುವರ್ TV ಆಲ್ಸೋ, ಅಂಡ್ VGA 7.1 ಸೌಂಡ್ ಕಾರ್ಡ್, ಅಂಡ್ USB 3.0 ಆಲ್ಸೋ ಪೋರ್ಟ್ ಇದೆ ಇನ್ಸೈಡ್. ಸೊ ಆಮೇಲೆ ನಾವು 2.5 SATA ಸಾಲಿಡ್ ಸ್ಟೇಟ್ SSD ಯೂಸ್ ಮಾಡ್ತಾ ಇದ್ದೀವಿ. ಯು ಗೋ ಎವ್ರಿ ಸ್ಟೋರ್ ನೋ, ದೆನ್ ಯು ಸಜೆಸ್ಟ್ ದ ಸರ್ ಪರ್ಚೇಸ್ ಹಾರ್ಡ್ ಡ್ರೈವ್. ಹಾರ್ಡ್ ಡ್ರೈವ್ ಇಸ್ ದ ಓಲ್ಡ್ ಟೆಕ್ನಾಲಜಿ, ಐ ಥಿಂಕ್ ಇಸ್ ಅ ನಾಟ್ ಬೆಟರ್, ಡೋಂಟ್ ಪರ್ಚೇಸ್, ಎವ್ರಿವೇರ್ ಗೋ ಪರ್ಚೇಸ್ SSD. ದೇರ್ ಇಸ್ ಅ 1 second TATA ಟ್ರಾನ್ಸ್ಫರ್ ಸ್ಪೀಡ್ 550 MBPS per second ಸ್ಪೀಡ್ ಇದೆ. ಸೊ ಹಾರ್ಡ್ ಡಿಸ್ಕ್ ಯೂಸ್ 5 ಇಯರ್ಸ್ ವಾರಂಟಿ ಹೈ, 5 ಇಯರ್ಸ್ ವಾರಂಟಿ, ಬಟ್ ಯೇ ಕಭಿ ಖರಾಬ್ ನಹೀ ಹೋತಾ ಹೈ, ಬಟ್ ಹಮ್ ಲೋಗೋ ಕಾ ಬಜೆಟ್ ಕಮ್ ಹೈ ತೊ ಹಮ್ ಲೋಗ್ 128 GB ಯೂಸ್ ಕರೇ, ಬಟ್ ಆಪ್ಕಾ ಬಜೆಟ್ ಹೈ ತೊ ಆಪ್ 250 ಔರ್ 500 ಯೂಸ್ ಕರೇ. ಸೊ ಇದರಲ್ಲಿ ಅದೇ ನಾವು ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಾ ಇಲ್ಲ, 128 GB SSD ಯೂಸ್ ಮಾಡ್ತಾ ಇದ್ದೀವಿ. ಸೊ ಇನ್ ಕೇಸ್ ನಿಮಗೆ ಇನ್ನೊಂದು 1000 ಅಥವಾ 1500 ರೂಪಾಯಿ ಎಕ್ಸ್ಟ್ರಾ ಇವು ಹಾಕ್ತೀರಾ ಅಂತಂದರೆ, ಸಪ್ರೇಟಾಗಿ ಮತ್ತೆ ಒಂದು 256 GB SSD ಸಹ ಎಕ್ಸ್ಟ್ರಾ ನಾವು ಹಾಕೋಬೋದು ಇದಕ್ಕೆ. ಸೊ ನೆಕ್ಸ್ಟ್ ಪವರ್ ಸಪ್ಲೈ ಸರ್. ಯಾ, ಫಸ್ಟ್ ಐ ಟೆಲ್ ಯು ರ್ಯಾಮ್. ತೊ ಹಮ್ ಲೋಗ್ ಜೊ ರ್ಯಾಮ್ ಲೇ ರೇ ನಾ ವೊ ಡುಪ್ಲಿಕೇಟ್ ರ್ಯಾಮ್ ನಹೀ ಹೈ, ಸ್ಯಾಮ್ಸಂಗ್ ಹೈ. ಔರ್ ಸ್ಯಾಮ್ಸಂಗ್ ಕಾ ರ್ಯಾಮ್ ಹೈ DDR3 RAM. Samsung ki chip bahut achhi rehti hai. Iski 4 GB ki RAM hai, DDR3 PC3L. Ispe PC3 bhi aata hai, PC3L 1600 MHz ki RAM hai. Aap chaho to ek aur extra le sakte ho, but is budget mein ye best hai. Uske alawa hum baat karenge power supply se. To hum jo power supply use kar rahe na, isi brand ka use kar rahe hai, cabinet. Cabinet bahut acha hai. Aage apne ko USB ke 2 slot mil jate, piche 6 mil rahe. प्लस इसके अंदर इसी का खुद का 450 वॉट पावर सप्लाई यूज कर रहे हैं. आप अगर चाहो तो इसके अंदर एक और ग्राफिक कार्ड भी डालो, उसकी भी सपोर्ट ही है और रियल पावर है AC 220 वॉट से. तो ये इसके लिए. और जो कैबिनेट है वो लाइफ टेक का यूज करता है, जेब्रोनिक्स, जो आपको चाहिए वो मिल जाएगा. सबकी प्राइस सेम ही है, ऑल कैबिनेट प्राइस सेम, बट दिस ब्रांड इज बेटर बिकॉज गेज क्वालिटी इज गुड एंड यू कैन अपडेट एवरी ಐಟಮ್ಸ್. ಆಮೇಲೆ ನೀವು ಇದೆಲ್ಲ ಪ್ರೈಸ್ನು ಆನ್ಲೈನ್ ಅಲ್ಲಿ ಚೆಕ್ ಮಾಡಕ್ ಹೋದ್ರೆ ನಾನು ಆಲ್ರೆಡಿ ನೋಡಿದ್ದೀನಿ, ಹತ್ತಿರ 10,000 ರೂಪಾಯಿ ಅಂತ ಬಂದೇ ಬರುತ್ತೆ ಆಯ್ತಾ. ಸೊ ನಾವು ತುಂಬಾ, ಹೌದು, ವಾರಂಟಿ ಸದ್ಯ ಸಿಗಲ್ಲ. ತುಂಬಾ ನಾವು ರಿಸರ್ಚ್ ಮಾಡಿ ಒಂದು 6,000 ರೂಪಾಯಿ ಒಳಗಡೆ ಒಂದು ಸೂಪರ್ ಆಗಿರತಕ್ಕಂಥ PC ಬಿಲ್ಡ್ ಮಾಡೋಣ ಅಂತ ತೋರಿಸ್ತಾ ಇದೀವಿ. ಸೊ ಜಸ್ಟ್ ವೇಟ್ ಮಾಡಿ, PC ಬಿಲ್ಡ್ ಮಾಡಿ ಇದು ಹೇಗೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನೀಗ. ಇವಾಗ ನಾನು OS ಆಯ್ತಾ ಇನ್ಸ್ಟಾಲ್ ಮಾಡಿದ್ದೀನಿ, ನೋಡ್ತಾ ಇದ್ದೀನಿ ನಿಮ್ಮ ಮುಂದೆ ಸಿಸ್ಟಮ್ ರೆಡಿ ಆಗಿದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಪರ್ಫಾರ್ಮೆನ್ಸ್ ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಟೇಲಾಗಿ ತಿಳಿಸ್ತೀನಿ. ಆಮೇಲೆ ಕಂಪ್ಲೀಟಾಗಿ ಒಂದಿಷ್ಟು ಸಾಫ್ಟ್ವೇರ್ಗಳನ್ನು ಸಹಿತ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಆಯಿತಾ. ಫೋಟೋಶಾಪ್ ಇನ್ಸ್ಟಾಲ್ ಮಾಡಿದ್ದೀನಿ, MS ಆಫೀಸ್ ಮಾಡಿದ್ದೀನಿ, ಟ್ಯಾಲಿ ಮಾಡಿದ್ದೀನಿ, ಆಮೇಲೆ ಟೈಪಿಂಗ್ ಟ್ಯೂಟರ್ ಮಾಡಿದ್ದೀನಿ. ಸೊ ನಿಮ್ಗೆ ಡೇ ಟು ಡೇ ಏನೇನು ಯೂಸ್ ಆಗ್ತಾವಲ್ಲ ಎಲ್ಲ ಒಂದು ಅಪ್ಲಿಕೇಶನ್ಸ್ಗಳನ್ನ ಅದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಒಂದೊಂದಾಗಿ ಓಪನ್ ಮಾಡಿಬಿಟ್ಟು ಹೇಗೆ ಇದು ವರ್ಕ್ ಆಗುತ್ತೆ, ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ನೋಡ್ತಾ ಹೋಗೋಣ. ಸಿಸ್ಟಮ್ ಕಾನ್ಫಿಗರೇಷನ್ ನೋಡೋದಾದರೆ ನೋಡ್ತಾ ಇದ್ದೀರ ನಾನೀಗ ಇಲ್ಲಿ 128 GB SSD ಹಾಕಿರೋದು ರಿಫ್ಲೆಕ್ಟ್ ಆಗ್ತಾ ಇದೆ ಆಯಿತಾ. ಸೊ ಈಗ ಸಿಸ್ಟಮ್ ಕಾನ್ಫಿಗರೇಷನ್ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ರೆ ಇಂಟೆಲ್ ಕೋರ್ i3 CPU 540 3.07 GHz ಅಲ್ಲಿ ಇದು ವರ್ಕ್ ಆಗುತ್ತೆ.
ಇನ್ನು 4 GB ರ್ಯಾಮ್ ಸಹಿತ ಇಲ್ಲಿ ಕೊಟ್ಟಿರೋದು ನೀವು ನೋಡ್ತಾ ಇದ್ದೀರಾ, ಆಯಿತಾ. ಸೊ ಈಗ ಒಂದಿಷ್ಟು ಸಾಫ್ಟ್ವೇರ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇವನ್ ನೋಡ್ತಾ ಇದ್ರೆ ಇಂಟರ್ನೆಟ್ ಕನೆಕ್ಷನ್ ಸಹಿತ ನಾನು ಮಾಡಿದ್ದೀನಿ, ಇದಕ್ಕೆ ಲ್ಯಾನ್ ಕನೆಕ್ಷನ್ ಮಾಡಿದ್ದೀನಿ. ಸೊ ಲ್ಯಾನ್ ರಿಫ್ಲೆಕ್ಟ್ ಆಗ್ತಾ ಇದೆ ನಿಮಗೆ. ಸೊ ಎಲ್ಲನೂ ಕ್ಲೋಸ್ ಮಾಡ್ಕೊಂಬಿಡೋಣ ಫಸ್ಟು, ಕ್ಲೋಸ್ ಮಾಡ್ಕೊಂಡು ಮತ್ತೆ ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಎಮ್ ಎಸ್ ಆಫೀಸ್ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ವರ್ಡ್ ಓಪನ್ ಮಾಡೋಣ, ಎಮ್ ಎಸ್ ವರ್ಡು. ನೋಡ್ತಾ ಇದ್ರೆ ತುಂಬ ಕ್ವಿಕ್ಕಾಗಿ ಓಪನ್ ಆಗುತ್ತೆ, ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಆಗುತ್ತೆ. ನೆಕ್ಸ್ಟ್ ಈಗ ನಾವು ಎಮ್ ಎಸ್ ಪೇಂಟ್ ಓಪನ್ ಮಾಡೋಣ. ನೋಡ್ತಾ ಇದ್ರ ಪೇಂಟ್ ಕ್ವಿಕ್ಕಾಗಿ ಓಪನ್ ಆಯಿತು, ಹಂಗೆ ತಟ್ ಅಂತ ಓಪನ್ ಆಗಿಬಿಡುತ್ತೆ, ಆಯಿತಾ. ಸೊ ಈಗ ಎಕ್ಸೆಲ್ಲು, ಎಕ್ಸೆಲ್ ಅಂತೂ ತುಂಬ ಕ್ವಿಕ್ಕಾಗಿ ಓಪನ್ ಆಯಿತು. ನೆಕ್ಸ್ಟ್ ಇವಾಗ ಟೈಪಿಂಗ್ ಟ್ಯೂಟರ್ ಸಹಿತ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ, ಟೈಪಿಂಗ್ ಮಾಸ್ಟರ್ 11 ಅಂತ. ಸೊ ನೋಡ್ತಾ ಇದ್ರ ಇದು ಸಹಿತ ಇಲ್ಲಿ ಓಪನ್ ಆಯಿತು. ಸೊ ಇದೇ ಪ್ರಕಾರ ನೆಕ್ಸ್ಟು ಟ್ಯಾಲಿ 9 ಸಹಿತ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ, ಟ್ಯಾಲಿ 9 ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇದ್ದೀರಾ ಟ್ಯಾಲಿ 9 ಓಪನ್ ಆಗ್ತಾ ಇದೆ. ಸೊ ಒಂದಿಷ್ಟು ಬ್ರೌಸರ್ ಸಹಿತ ಇಲ್ಲಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಮೈಕ್ರೋಸಾಫ್ಟ್ ಎಡ್ಜ್ ಡಿಫಾಲ್ಟಾಗಿ ಬರುತ್ತೆ, ಗೂಗಲ್ ಕ್ರೋಮ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ತುಂಬ ಕ್ವಿಕ್ಕಾಗುತ್ತೆ. ಸೊ ನೋಡಿ ಎಷ್ಟು ಸ್ಪೀಡಾಗಿ ಅದೆಲ್ಲ ಇದಾಗುತ್ತೆ ಅಂತ, ತುಂಬ ಕ್ವಿಕ್ಕಾಗಿ ವರ್ಕ್ ಆಗುತ್ತೆ, ಆಯಿತಾ. ಸೊ ಲ್ಯಾನ್ ಸ್ಪೀಡ್ ಇದೆ, ಸೊ ಇಂಟರ್ನೆಟ್ ಸಹಿತ ತುಂಬ ಕ್ವಿಕ್ಕಾಗಿ ಓಪನ್ ಆಗುತ್ತೆ. ಇನ್ ಕೇಸ್ ನೀವು ಬ್ರೌಸಿಂಗ್ ಮಾಡ್ತೀರಿ ಅಂದರೆ ಸಹಿತ ನಿಮಗೆ ಇದು ಸೂಪರಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ನೀವು ಬ್ರೌಸಿಂಗ್ ಮಾಡೋಕ್ಕೆ, ಇಂಟರ್ನೆಟ್ ಕೆಫೆಗಳಿಗೆ ತುಂಬ ಅಂದರೆ ತುಂಬ ನೀಟಾಗಿ ಇದು ವರ್ಕ್ ಆಗುತ್ತೆ, ಆಯಿತಾ. ಈಗ ಮೇನಾಗಿ ನಾವೀಗ ಫೋಟೋಶಾಪ್ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫೋಟೋಶಾಪ್ ಓಪನ್ ಮಾಡೋದಾದರೆ ಜಸ್ಟ್ ಫೋಟೋಶಾಪ್ 7 ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇದರಲ್ಲಿ. ನೋಡಿ ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಆಗುತ್ತೆ, ಆಯಿತಾ. ಓಕೆ, ಈಗ ಪರ್ಫಾರ್ಮೆನ್ಸ್ ನೋಡೋಣ. ನೋಡಿ ಪರ್ಫಾರ್ಮೆನ್ಸ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ, 4% CPU ಎಲ್ಲ ಓಪನ್ ಮಾಡಿದ್ದೀವಿ ಮತ್ತೆ ನಾವು, ಆಯಿತಾ. ನೋಡಿ ಫೋಟೋಶಾಪ್ ಕ್ಲೋಸ್ ಮಾಡಿಲ್ಲ, ಪೇಂಟ್ ಇನ್ನೂ ಓಪನ್ ಇದೆ, ವರ್ಡ್ ಓಪನ್ ಇದೆ, ಎಕ್ಸೆಲ್ ಓಪನ್ ಇದೆ, ಆಮೇಲೆ ಟ್ಯಾಲಿ ಸಹಿತ ಇಲ್ಲಿ ಓಪನ್ ಇದೆ, ಆಮೇಲೆ ಟೈಪಿಂಗ್ ಟ್ಯೂಟರ್ ಸಹಿತ ಓಪನ್ ಇದೆ. ಸೊ ಸ್ಟಿಲ್ ನೋಡಿ ಪರ್ಫಾರ್ಮೆನ್ಸ್ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾ, ಆರಾಮಾಗಿ ನಾವು ಇದನ್ನ ಡೇ ಟು ಡೇ ಯೂಸಸ್ಗೆ ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ಸಿಸ್ಟಮ್ ಪರ್ಫಾರ್ಮೆನ್ಸ್ ಆಯಿತು ನಾನು ನಿಮ್ಗೆ ತೋರಿಸಿದೆ, ಸೂಪರಾಗಿ ವರ್ಕ್ ಆಗುತ್ತೆ. ಸೊ ಎಲ್ಲ ಒಂದು ಅಪ್ಲಿಕೇಶನ್ಸ್ಗಳು ಕ್ವಿಕ್ ಆಗಿ ಮತ್ತು ಅಕ್ಯುರೇಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಬಜೆಟಲ್ಲಿ ನೀವೇನಾದ್ರು ಸಿಸ್ಟಮ್ ನೋಡ್ತಾ ಇದ್ದೀರಾ ಅಂತಂದರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ತೊಗೊಳ್ಳಿ. ಸೊ ನಿಮ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ, 6,000 ರೂಪಾಯಿಗೆ ಅದು 1 ವರ್ಷಗಳ ಕಾಲ ವಾರಂಟಿಯೊಂದಿಗೆ ಹೊಸ ಸಿಸ್ಟಮ್ ನಿಮ್ಗೆ ಕೊಡ್ತಾ ಇದ್ದೀವಿ. ಇನ್ ಕೇಸ್ ಈ ಸಿಸ್ಟಮ್ ಜೊತೆಗೆ ನಿಮ್ಗೆ ಏನಾದರೂ ಮಾನಿಟರ್ ಅವಶ್ಯಕತೆ ಇತ್ತು ಅಂತಂದರೆ ಒಂದು 19 inches ಮಾನಿಟರ್ ಸಹಿತ ನೀವು ಆರಾಮಾಗಿ ಚೂಸ್ ಮಾಡ್ಕೋಬೋದು. ಇಂಟೆಕ್ಸು, ಜಿಬ್ರಾನಿಕ್ಸ್ ಎಲ್ಲ ಒಂದು 2,500 ಬಜೆಟಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಇಲ್ಲ ನಿಮ್ಗೆ ಆನ್ಲೈನಲ್ಲಿ ತೊಗೋತೀರಾ ಅಂತಂದರೆ ಯಾವುದೇ ರೀತಿ ತೊಂದರೆ ಇಲ್ಲ, ನಮ್ಮಲ್ಲಿ ಸಹಿತ ಅವೈಲೇಬಲ್ ಇದೆ. ಸೊ 19 inches ಒಂದು 2,500 ರೂಪಾಯಿ ಆಗುತ್ತೆ. ಆಮೇಲೆ ಒಂದು ಕಾಂಬೋ ಮೌಸ್ ಮತ್ತು ಕೀಬೋರ್ಡು, ಸದ್ಯಕ್ಕೆ ನನ್ನ ಹತ್ರ ಜಿಬ್ರಾನಿಕ್ಸ್ ಸ್ಟಾಕ್ ಇದೆ. ಸೊ ಒಂದು 300 ರೂಪಾಯಿದಲ್ಲಿ ಇದು ನಿಮಗೆ ಆಗೋಗುತ್ತೆ, ಆಯಿತಾ. ಸೊ ಇನ್ ಕೇಸ್ ನಿಮ್ಗೇನಾದರೂ ಕಂಪ್ಲೀಟ್ ಒಂದು ಸಿಸ್ಟಮ್ ಬೇಕು ಅಂತಂದರೆ CPU ಒಂದು 6,000 ರೂಪಾಯಿ, ಇದೊಂದು 2,500, ಇದೊಂದು 300 ರೂಪಾಯಿ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆಮೇಲೆ ಈ ಸಿಸ್ಟಮ್ ಬಿಲ್ಡ್ ನಿಮಗೆ ಇಂಡಿವಿಜುವಲ್ ಪ್ರೈಸ್ನ ನಿಮಗೆ ಪಕ್ಕದಲ್ಲಿ ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ ನೋಡಿ, ಒಂದು 5,500 ರೂಪಾಯಿ ಆಗುತ್ತೆ. ಸೊ 6,000 ಏನಕ್ಕೆ ಅಂದರೆ ನಮ್ಮದು 4999 ಅಂದರೆ 500 ರೂಪಾಯಿ ನಮ್ಮ ಪ್ರಾಫಿಟ್, ಆಯಿತಾ. ಸೊ ನಿಮ್ಗೆ ಗೊತ್ತು OS ಇನ್ಸ್ಟಾಲೇಷನ್ ಹೊರಗಡೆ ಮಾಡ್ಕೊಳಕ್ಕೆ ಹೋದರೆ ಎಷ್ಟು ತೊಗೋತಾರೆ ಅಂತ, ಆಮೇಲೆ ಅಸೆಂಬಲ್ ಮಾಡೋಕ್ಕೆ ಎಷ್ಟು ತೊಗೋತಾರೆ ಅಂತ. ಸೊ ಅತಿ ಕಡಿಮೆ ಬೆಲೆಗೆ ನಮ್ಮ ವೀಕ್ಷಕರಿಗೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಆಮೇಲೆ ನಮ್ಮ ಒಂದು ಗ್ರಾಹಕರಿಗೆ ಒಂದು ಒಳ್ಳೆ ಸಿಸ್ಟಮ್ ಕೊಡೋಣ, ಒಂದು ಒಳ್ಳೆ ಬಿಲ್ಡ್ ಕೊಡೋಣ, ಅದು 1 ವರ್ಷಗಳ ಕಾಲ ವಾರಂಟಿಯೊಂದಿಗೆ ಅಂತ ಹೇಳಿಬಿಟ್ಟು ಅತಿ ಕಡಿಮೆ ಬೆಲೆಗೆ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದಕ್ಕಿಂತ ಕಡಿಮೆ ಕೇಳಬೇಡಿ, ಯಾಕೆಂದರೆ ನನಗೆ ಬರ್ತಾ ಇರೋ ಕಾಸ್ಟ್ಗೆ ನಾನು ನಿಮ್ಗೆ ಇದನ್ನ ಕೊಡ್ತಾ ಇರೋದು. ಆಮೇಲೆ ಯಾವ ರೀತಿ ಇದನ್ನ ಪರ್ಚೇಸ್ ಮಾಡೋದು ಅಂತ ನೀವು ಕೇಳೋದಾದರೆ, ಸೊ ದಾವಣಗೆರೆಯಲ್ಲಿ ನಮ್ಮ ಆಫೀಸ್ ಇದೆ, ಆಯಿತಾ. ರಾಮೇಣ್ಕೋ ಸರ್ಕಲ್ ಹತ್ರನೇ ದುತಿ ಇನ್ಫೋಟೆಕ್ ಅಂತ ಆಫೀಸ್ ಇದೆ. ನೇರವಾಗಿ ನೀವು ಆಫೀಸಿಗೆ ಬಂದು ಪರ್ಚೇಸ್ ಮಾಡ್ತೀರಾ ಅಂದರೂ ಸಹಿತ ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ನಮ್ಮ ಆಫೀಸಲ್ಲಿ ಈಗ ನಾವೇನು ಈ ಸಿಸ್ಟಮ್ ಬಿಲ್ಡ್ ಮಾಡ್ತೀವಲ್ಲ ಎಲ್ಲವನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಪ್ರೇಟಾಗಿ ನಾನು ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಸೊ ಅಲ್ಲಿ ಬಂದು ನೀವು ಆಫೀಸಿಗೆ ಬಂದುಬಿಟ್ಟು ಒಂದ್ಸರಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಸ್ಪೀಡ್ ಪರ್ಫಾರ್ಮೆನ್ಸ್ ಎಲ್ಲ ಚೆಕ್ ಮಾಡಿದ ನಂತರ ನಾನು ನಿಮಗೆ ಸಿಸ್ಟಮ್ನ ಕೊಡ್ತೀನಿ, ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಏನಾದರೂ ಆನ್ಲೈನ್ ಮೂಲಕ ತೊಗೋತೀರಾ ಅಂತಂದರೆ, ಸೊ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಒಂದು QR ಕೋಡ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀವು ಕೊರಿಯರ್ ಚಾರ್ಜಸ್, ಇನ್ ಕೇಸ್ ನಿಮಗೆ
ನಿಮ್ಗೆ ಬರೋಕ್ಕಾಗಲಿಲ್ಲ ಅಂತಂದರೆ 500 ರೂಪಾಯಿ ಕೊರಿಯರ್ ಚಾರ್ಜಸ್ ಆಗುತ್ತೆ. ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗಳಿಗೆ ಎರಡೂ ನಂಬರ್ಗೆ ವಾಟ್ಸಪ್ ಇದೆ. ಸೊ ವಾಟ್ಸಪ್ ಮೂಲಕ ನೀವು ಜಸ್ಟ್ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ನಾವು ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಬಟ್ ನಿಮಗೆ ನೆನಪಿರಲಿ, ಕೊರಿಯರ್ ಥ್ರೂ ಬರೋಕ್ಕೆ ಒಂದು 4-5 ದಿವಸ ಆಗುತ್ತೆ ಆಯಿತಾ. ಏನಕ್ಕೆಂದರೆ ಡಿಪೆಂಡಿಂಗ್ ಅಪ್ ಆನ್ ಡಿಸ್ಟೆನ್ಸು. ಇವಾಗ ನಾವು ದಾವಣಗೆರೆಯಿಂದ ತುಂಬ ಹತ್ತಿರ ಇತ್ತು ಅಂತಂದರೆ ಕಾರ್ಗೋ ಸಹಿತ ಹಾಕ್ತೀವಿ. KSRTC ಕಾರ್ಗೋ ಮತ್ತು ಎಲ್ಲ ಒಂದು ಕೊರಿಯರ್ ಫೆಸಿಲಿಟಿ ನಮ್ಮಲ್ಲಿ ಇದೆ. ಸೊ ನಿಮ್ಮ ಹಣಕ್ಕೆ ಯಾವುದೇ ರೀತಿ ಮೋಸ ಇಲ್ಲದೇ ಏನು ನಾವು ಏನು ಹೇಳಿದ್ದೀವಲ್ಲ ಇದೇ ಕಾನ್ಫಿಗರೇಷನ್ನ ಕಳಿಸ್ಕೊಡ್ತೀವಿ. ಅಥವಾ ನೇರವಾಗಿ ಬಂದರೂ ಸಹಿತ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇನ್ ಕೇಸ್ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಅಥವಾ ಬೇರೆ ಬೇರೆ PC ಬಿಲ್ಡ್ ಏನಾದರೂ ಬೇಕಾಗಿತ್ತು ಅಂತಂದರೆ ಅತಿ ಕಡಿಮೆ ಬೆಲೆಗೆ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಆಮೇಲೆ ಬಲ್ಕ್ ಆರ್ಡರ್ಸ್ ಬೇಕು ಅಂದರೆ ಸಹಿತ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವನ್ ನಾನು ಸಹಿತ ನಿಮಗೆ ಆ ನಂಬರ್ಸ್ಗಳಲ್ಲಿ ಅವೈಲೇಬಲ್ ಇರ್ತೀನಿ. ಆಮೇಲೆ ನಮ್ಮ ಒಂದು ಆಫೀಸ್ ಅಡ್ರೆಸ್ ಸಹಿತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಂಡು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.